ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಮ ಮೊಬೈಲ್ ಫೋನ್ ಅಥವಾ ಯಾವುದೇ ಒಂದು ಡಾಕ್ಯುಮೆಂಟ್ ಕಳೆದು ಹೋಗಿದ್ರೆ ಆನ್ಲೈನ್ ಮೂಲಕ ಯಾವ ಥರ ನಾವು ಕಂಪ್ಲೇಂಟ್ ರೈಸ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ ಕೆ ಎಸ್ ಪಿ ಆ್ಯಪ್ ಡಾಟ್ ಇನ್ ವೆಬ್ಸೈಟನ್ನು ಓಪನ್ ಮಾಡಿಕೊಳ್ಳಬೇಕು ಎಲ್ಲಕ್ಕಿಂತ ಮೊದಲು ನೀವು ಗೂಗಲ್ ಸರ್ಚ್ ಬಾರಿನಲ್ಲಿ ಇ ಲಾಸ್ಟ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿಕೊಳ್ಳಿ ಈ ಅಫಿಷಿಯಲ್ ಪೋರ್ಟಲನ್ನು ಓಪನ್ ಮಾಡಿಕೊಳ್ಳಿ ಓಪನ್ ಆದ ಬಳಿಕ ನೋಡಿ ಇಲ್ಲಿ ಇ ಲಾಸ್ಟ್ ರಿಪೋರ್ಟ್ಸ್ ಅಂತ ಇದೆ ಲಾಗಿನ್ ಥ್ರೂ ಈ ಪ್ರಮಾಣ ಅಂತ ಇದೆ ನೋಡಿ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು ಕರ್ನಾಟಕ ಸ್ಟೇಟ್ ಪೊಲೀಸ್ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ ಇಲ್ಲಿಂದ ನಾವು ಕಂಪ್ಲೇಂಟನ್ನು ಹಾಕಬಹುದು ನೋಡಿ ಇಲ್ಲಿ ಕೆಳಗಡೆ ನೋಡ್ಬೋದು ನ್ಯೂ ಟು ಎಸ್ ಎಸ್ ಒ ಕ್ರಿಯೇಟ್ ಆನ್ ಅಕೌಂಟ್ ಅಂತ ಇದೆ ನೋಡಿ ಇದರ ಮೇಲೆ ನಾವು ಕ್ಲಿಕ್ ಮಾಡಬೇಕು ಫಸ್ಟು ನಾವು ಇಲ್ಲಿ ಕ್ರಿಯೇಟ್ ಒಂದು ರಿಜಿಸ್ಟ್ರೇಷನ್ ಮಾಡಿ ಐ ಡಿಯನ್ನು ಕ್ರಿಯೇಟ್ ಮಾಡಿಕೊಳ್ಳಬೇಕು ನೋಡಿ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಬೇಕು ಇಲ್ಲಿ ಸಿಟಿಜನ್ ರಿಜಿಸ್ಟ್ರೇಷನ್ ಅಂತ ಇದೆ ನೋಡಿ ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಬೇಕು ನೋಡಿ ಇಲ್ಲಿ ಆಧಾರ್ ನಂಬರ್ ಇದೆ ಆಧಾರ್ ನಂಬರ್ ಹಾಕಿ ಕ್ಯಾಪ್ಚರ್ ಹಾಕಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕು ಆಧಾರ್ ಕಾರ್ಡಿನಲ್ಲಿರುವ ಡೀಟೇಲ್ಸ್ ಇಲ್ಲಿ ಫೆಚ್ ಆಗಿ ಬರುತ್ತೆ ಇಲ್ಲಿ ಒ ಟಿ ಪಿ ಮುಖಾಂತರ ನಾವು ಇಲ್ಲಿ ಲಾಗಿನ್ ಮಾಡಿಕೊಳ್ಳಬೇಕು ಲಾಗಿನ್ ಆದ ಬಳಿಕ ನೋಡಿ ಇಲ್ಲಿ ಡೀಟೇಲ್ಸ್ ಎಲ್ಲ ಫ್ರೆಚ್ ಆಗಿರುತ್ತೆ ಇಲ್ಲಿ ಉಳಿದ ಮಾಹಿತಿಯನ್ನು ನಾವು ಇಲ್ಲಿ ಫಿಲ್ ಮಾಡಬೇಕು ಇಲ್ಲಿ ಅಡಿಷ್ನಲ್ ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಕ್ವಶನ್ ಇದೆ ಯಾವುದೇ ಒಂದು ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಸೆಕ್ಯೂರಿಟಿ ಆನ್ಸರ್ ಹಾಕಿ ನಂತರ ನೋಡಿ ಇಲ್ಲಿ ಕ್ಯಾಪ್ಚ ಹಾಕಿ ಮೊಬೈಲ್ ನಂಬರ್ ಹಾಕಿ ಜನ್ರೇಟ್ ಒ ಟಿ ಪಿ ಮೇಲೆ ನಾವು ಕ್ಲಿಕ್ ಮಾಡಬೇಕು ಒ ಟಿ ಪಿ ಹಾಕಿದ ನಂತರ ವೆರಿಫೈ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಮೇಲನ್ನು ಇಲ್ಲಿ ಅಕ್ಸೆಪ್ಟ್ ಮಾಡಿಕೊಂಡು ಸೈನ್ ಅಪ್ ಮಾಡಬೇಕು ನೋಡಿ ಸೈನ್ ಅಪ್ ಆಗಿದೆ ಸೈನ್ ಅಪ್ ಆದ ಬಳಿಕ ನೋಡಿ ಇಲ್ಲಿ ಡೀಟೇಲ್ಸ್ ಎಲ್ಲ ಬಂದಿರುತ್ತೆ ಇಲ್ಲಿ ಇಮೇಲ್ ಐ ಡಿ ನೋಡಿ ಚೆಕ್ ಇಲ್ಲಿ ಲಿಂಕ್ ಮೇಲೆ ನಾವು ಕ್ಲಿಕ್ ಮಾಡಬೇಕು ಇದು ಯಾವುದೇ ಒಂದು ಓ ಟಿ ಪಿ ಬರೋಲ್ಲ ಇಮೇಲಿಗೆ ಏನು ಪ್ರಾಬ್ಲಮ್ ಆಗೋಲ್ಲ ಬಟ್ ಇಲ್ಲಿ ಜನ್ರೇಟ್ ಲಾಕರ್ ಐ ಡಿ ಕೂಡ ಇದೆ ಆಧಾರ್ ನಂಬರ್ ಮುಖಾಂತರ ನಾವು ಲಾಗಿನ್ ಮಾಡಿಕೊಳ್ಳಬೇಕು ಲಾಗಿನ್ ಆದ ಬಳಿಕ ನೋಡಿ ಇಲ್ಲಿ ನೋಡಿ ಇಮೇಲ್ ಸಕ್ಸಸ್ಫುಲ್ಲಿ ಸೆಂಡ್ ಯುವರ್ ಇಮೇಲ್ ಇಮೇಲ್ ಸಕ್ಸಸ್ಫುಲಿ ಸೆಂಡ್ ಟು ಯುವರ್ ಇಮೇಲ್ ಐ ಅಂತ ಬಂದಿದೆ ಯಾವುದೇ ಒಂದು ನಿಮಗೆ ಇಮೇಲ್ ಬಂದಿಲ್ಲ ಅಂದರೂ ಏನು ಪ್ರಾಬ್ಲಮ್ ಆಗೋಲ್ಲ ಇಲ್ಲಿ ಈ ಥರ ಬಂದ ನಂತರ ನೋಡಿ ಇಲ್ಲಿ ಸ್ಕೀಮ್ಸ್ ಅಂತ ಇದೆ ನೋಡಿ ಸ್ಕೀಮ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾವು ನೋಡಿ ಇದು ಓಪನ್ ಆಗ್ತಾ ಇಲ್ಲ ಈ ಥರ ಏನಾರು ಆಗ್ತಾಯಿದ್ರೆ ನೀವು ಲಾಗೌಟ್ ಮಾಡಿ ಮತ್ತೊಮ್ಮೆ ಲಾಗಿನ್ ಮಾಡಿಕೊಳ್ಳಿ ಇಮೇಲ್ ಅದು ಲಿಂಕ್ ಬರೋಲ್ಲ ಆದ್ದರಿಂದ ನಾವು ಏನು ಮಾಡಬೇಕು ಇಲ್ಲಿ ಯಾವುದೇ ಒಂದು ನಿಮಗೆ ಆಪ್ಷನ್ ಬರಲಿಲ್ಲ ಅಂದರೆ ಇಲ್ಲಿ ಲಾಗೌಟ್ ಮಾಡಿಕೊಂಡು ಪುನಃ ಲಾಗಿನ್ ಮಾಡಿಕೊಳ್ಳಿ ನೋಡಿ ಐ ಡಿ ಪಾಸ್ವರ್ಡ್ ನೀವೇನು ಜನ್ರೇಟ್ ಮಾಡಿರ್ತೀರ ಅದನ್ನು ಹಾಕಿ ಇಲ್ಲಿ ಲಾಗಿನ್ ಮಾಡಿಕೊಳ್ಳಿ ಲಾಗಿನ್ ಆದ ನಂತರ ನೋಡಿ ಮತ್ತೊಮ್ಮೆ ಈ ಥರ ಒಂದು ಪೇಜ್ ಬಂದಿರುತ್ತೆ ನಿಮಗೆ ಸ್ಕೀಮ್ಸ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಈಗ ಇದು ಓಪನ್ ಆಗಿದೆ ಓಪನ್ ಆದ ಬಳಿಕ ಇಲ್ಲಿ ಕೆಳಗಡೆ ನೀವು ಡೌನ್ ಮಾಡಿ ಇಲ್ಲಿ ನೋಡಿ ಈ ಲಾಸ್ಟ್ ಅಂತ ಇದೆ ಹದಿಮೂರನೇ ನಂಬರ್ ಸೀರಿಯಲ್ ನಂಬರ್ ಹದಿಮೂರನೇದು ಈ ಲಾಸ್ಟ್ ಅಂತ ಆಪ್ಷನ್ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ ರಿಜಿಸ್ಟರ್ ಲಾಸ್ಟ್ ರಿಪೋರ್ಟ್ ನಿಮ್ಮದು ಯಾವುದೇ ಒಂದು ಮೊಬೈಲ್ ಫೋನ್ ಏನಾರ ಡಾಕ್ಯುಮೆಂಟ್ ಏನಾರ ಕಳೆದು ಹೋಗಿದ್ದರೆ ನಾವು ಇಲ್ಲಿ ಎಫ್ ಐ ಆರ್ನ ಕಂಪ್ಲೇಂಟ್ ಮಾಡ್ಬೋದು ಆನ್ಲೈನ್ ಮೂಲಕ ಇಲ್ಲಿ ನಾವು ಅಪ್ಲೈ ಮಾಡ್ಬೋದು ನೋಡಿ ಇಲ್ಲ ಡಿ ಡೀಟೇಲ್ಸ್ ಎಲ್ಲ ಬಂದಿರುತ್ತೆ ಚೆಕ್ ಬಾಕ್ಸ್ ಮೇಲೆ ಟೀಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ಬಳಿಕ ನೋಡಿ ಇಲ್ಲಿ ಲಾಸ್ಟ್ ಆರ್ಟಿಕಲ್ಸ್ ನಿಮ್ಮ ಯಾವುದು ಡಾಕ್ಯುಮೆಂಟ್ಸ್ ಕಳೆದೋಗಿದೆ ಇಲ್ಲಿ ನಾವು ಡಾಕ್ಯುಮೆಂಟ್ ಏನಾರ ಇದ್ದರೆ ನಿಮ್ಮ ಜೆರಾಕ್ಸ್ ಕಾಪಿ ಏನಾರ ಇದ್ದರೆ ಅಥವಾ ಮೊಬೈಲ್ ಕಳೆದೋಗಿದ್ದರೆ ಇನ್ವಾಯ್ಸ್ ಕಾಪಿ ಏನಾರು ಇದ್ದರೆ ಅದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು ಇಲ್ಲಿ ಆ್ಯಡ್ ಆರ್ಡಿಕ್ ಆರ್ಟಿಕಲ್ ಅಂತ ಕೂಡ ಇದೆ ಆರ್ಟಿಕಲ್ ಯಾವ್ದು ಕಳೆದೋಗಿದೆ ಅದನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕು ನೋಡಿ ಇಲ್ಲಿ ನೆಕ್ಸ್ಟ್ ನೀವು ಹೋದರೆ ಇಲ್ಲಿ ಪ್ಲೇಸ್ ಆಫ್ ಅಕ್ಕರೆನ್ಸ್ ಯಾವ ಸ್ಥಳದಲ್ಲಿ ಇದು ಕಳೆದೋಗಿದೆ ಘಟನೆ ನಡೆದ ಸ್ಥಳ ಡಾಕ್ಯುಮೆಂಟ್ ಎಲ್ಲಿ ಕಳೆದೋಗಿದೆ ಫೋನ್ ಎಲ್ಲಿ ಕಳೆದೋಗಿದೆ ಆ ಪ್ಲೇಸನ್ನು ಹಾಕಬೇಕು ಡಿಸ್ಟಿಕ್ ಮತ್ತು ಪೊಲೀಸ್ ಸ್ಟೇಷನ್ ನಿಮ್ಮ ಹತ್ತಿರದ ಪೊಲೀಸ್ ಸ್ಟೇಷನ್ ನಿಮ್ಮ ಡಾಕ್ಯುಮೆಂಟ್ ಅಥವಾ ಐಟಮ್ ಎಲ್ಲಿ ಕಳೆದೋಗಿರುತ್ತೆ ಅಲ್ಲಿ ಹತ್ತಿರದ ಪೊಲೀಸ್ ಸ್ಟೇಷನ್ನ ಸೆಲೆಕ್ಟ್ ಮಾಡಬೇಕು ಪ್ಲೇಸ್ ಹಾಕಿ ಪ್ಲೇಸ್ ಹಾಕಿದ ನಂತರ ಡಿಸ್ಟಿಕ್ ಸೆಲೆಕ್ಟ್ ಮಾಡಿ ಡಿಸ್ಟಿಕ್ ಸೆಲೆಕ್ಟ್ ಸೆಲೆಕ್ಟ್ ಆದ ಬಳಿಕ ನೋಡಿ ಇಲ್ಲಿ ಪೊಲೀಸ್ ಸ್ಟೇಷನ್ ಸೆಲೆಕ್ಟ್ ಮಾಡಬೇಕು ನಿಮ್ಮ ಹತ್ತಿರದ ಠಾಣೆಯನ್ನು ಸೆಲೆಕ್ಟ್ ಮಾಡಬೇಕು ಯಾವ ಏರಿಯಾಕ್ಕೆ ಯಾವ ಪೊಲೀಸ್ ಸ್ಟೇಷನ್ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ನಂತರ ಸಬ್ಮಿಟ್ ಮಾಡಬೇಕು ನೋಡಿ ಇಲ್ಲಿ ಘಟನೆ ನಡೆದ ಸ್ಥಳ ಮತ್ತು ಯಾವ ದಿನಾಂಕದಂದು ಇಲ್ಲಿ ಫ್ರಮ್ ಟು ಇದೆ ಯಾವ ದಿನಾಂಕದಿಂದ ಯಾವ ದಿನಾಂಕದ ಒಳಗೆ ಕಳೆದು ನೀವು ಈ ಒಂದು ಪಕ್ಷ ನೆನಪಿರಲಿಲ್ಲ ಅಂದರೆ ಆ ಇಲ್ಲಿ ಫ್ರಮ್ ಡೇಟಿಂದ ಟೂ ಡೇಟ್ ಕೊಡಬಹುದು ಈ ತಾರೀಕಿನಿಂದ ಈ ತಾರೀಕು ಒಳಗೆ ಡಾಕ್ಯುಮೆಂಟ್ ಏನಾರು ಕಳೆದೋಗಿದ್ರೆ ಫೋನ್ ಏನಾರು ಕಳೆದೋಗಿದರೆ ಅದನ್ನು ಇಲ್ಲಿ ಮೆನ್ಷನ್ ಮಾಡಬೇಕು ಮೆನ್ಷನ್ ಆದ ಬಳಿಕ ಇಲ್ಲಿ ನಾವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು ನೋಡಿ ಇಲ್ಲಿ ಡೇಟ್ ಸೆಲೆಕ್ಟ್ ಮಾಡಿ ನಂತರ ನೋಡಿ ಸಬ್ಮಿಟ್ ಮಾಡಬೇಕಾಗುತ್ತೆ ಇಲ್ಲಿ ಡಿಸ್ಕ್ರಿಪ್ಷನ್ ಕೊಡಬೇಕು ಸಂಕ್ಷಿಪ್ತ ವರದಿ ಏನು ಡಾಕ್ಯುಮೆಂಟ್ ಕಳೆದು ಹೋಗಿದೆ ಯಾವ ಥರ ನಿಮ್ಮ ಐಟಮ್ ಏನಾರು ಕಳೆದೋಗಿದರೆ ಇಲ್ಲಿ ನಾವು ಬ್ರೀಫಾಗಿ ಒಂದು ಮೆನ್ಷನ್ ಮಾಡಬೇಕು ಮೆನ್ಷನ್ ಆದ ಬಳಿಕ ನೋಡಿ ಸಬ್ಮಿಟ್ ಮಾಡಬೇಕು ನೋಡಿ ಇಲ್ಲಿ ಪ್ಲೀಸ್ ಆ್ಯಡ್ ಲಾಸ್ಟ್ ಆರ್ಟಿಕಲ್ ಬಿಫೋರ್ ಸಬ್ಮಿಟಿಂಗ್ ನಾವು ಪ್ರೀವಿಯಸ್ ಇಲ್ಲಿ ಕ್ಲಿಕ್ ಮಾಡಬೇಕು ನೋಡಿ ಇಲ್ಲಿ ಪ್ರೀವಿಯಸ್ಸಲ್ಲಿ ನಾವು ಡಾಕ್ಯುಮೆಂಟ್ ಇಲ್ಲಿ ಸೆಲೆಕ್ಟ್ ಮಾಡಿಲ್ಲ ಆಡ್ ಆರ್ಟಿಕಲ್ ಮೇಲೆ ಕ್ಲಿಕ್ ಮಾಡಿ ಕ್ರೆಡಿಟ್ ಕಾರ್ಡ್ ಏನಾರು ಕಳೆದೋಗಿದರೆ ಡೆಬಿಟ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಯಾವ ಡಾಕ್ಯುಮೆಂಟ್ ಕಳೆದೋಗಿದೆ ಅದನ್ನು ನಾವು ಇಲ್ಲಿ ಡೌನ್ ಲಿಸ್ಟಿನಿಂದ ಸೆಲೆಕ್ಟ್ ಮಾಡಬೇಕಾಗುತ್ತೆ ಯಾವ ಐಟಮ್ ಕಳೆದೋಗಿದೆ ಇಲ್ಲಿ ನಾವು ಮೆನ್ಷನ್ ಮಾಡಬೇಕು ಆರ್ಟಿಕಲ್ ಟೈಪ್ ನೋಡಿ ಇಲ್ಲಿ ಯಾವುದೇ ಲಿಸ್ಟಲ್ಲಿ ಇಲ್ಲ ಅಂದರೆ ಅದರ್ಸ್ ಅಂತ ಟೈಪ್ ಮಾಡಿ ನೇಮ್ ಆಫ್ ಡಾಕ್ಯುಮೆಂಟ್ ಯಾವ ಥರ ಡಾಕ್ಯುಮೆಂಟ್ ನಿಮ್ಮ ಕಳೆದೋಗಿದೆ ಅದನ್ನು ಇಲ್ಲಿ ನಾವು ಟೈಪ್ ಮಾಡಬೇಕಾಗುತ್ತೆ ಟೈಪ್ ಮಾಡಿದ ಬಳಿಕ ಡಾಕ್ಯುಮೆಂಟ್ ನಂಬರ್ ಏನಾರ ನಿಮಗೆ ಗೊತ್ತಿದ್ದರೆ ಇಲ್ಲಿ ಹಾಕಿ ನಂತರ ಡಿಸ್ಕ್ರಿಪ್ಷನ್ ಇಲ್ಲಿ ಮೆನ್ಷನ್ ಮಾಡಬೇಕು ಮತ್ತೊಮ್ಮೆ ಇಲ್ಲಿ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಬೇಕು ಡಾಕ್ಯುಮೆಂಟ್ ನಂಬರ್ ಏನಾರ ಗೊತ್ತಿದ್ದರೆ ಇಲ್ಲಿ ಮೆನ್ಷನ್ ಮಾಡಿ ನಂತರ ಡಿಸ್ಕ್ರಿಪ್ಷನಲ್ಲಿ ಅದೇ ಥರ ನೀವು ಟೈಪ್ ಮಾಡಿ ಎಲ್ಲದನ್ನು ಕರೆಕ್ಟಾಗಿ ಮೆನ್ಷನ್ ಮಾಡಿದ ಬಳಿಕ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಆ್ಯಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಐಟಮ್ ಇಲ್ಲಿ ಆ್ಯಡ್ ಆಗಿರುತ್ತೆ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಬೇಕು ನೋಡಿ ಈಗ ಆರ್ ಯು ಶೂರ್ ಅಂತ ಬರ್ತಾಯಿದೆ ಖಚಿತ ಪಡಿಸಿ ಅಂತ ಬಂದಿದೆ ಓಕೆ ಮೇಲೆ ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿದ ನಂತರ ಇದು ಸಬ್ಮಿಟ್ ಆಗಿದೆ ನೋಡಿ ಈ ಲಾಸ್ಟ್ ರಿಪೋರ್ಟ್ ಸಬ್ಮಿಟೆಡ್ ಸಕ್ಸಸ್ಫುಲ್ ಅಂತ ಬಂದಿರುತ್ತೆ ಡೌನ್ಲೋಡ್ ಅಕ್ನಾಲಜಿ ಮೇಲೆ ಕ್ಲಿಕ್ ಮಾಡಬೇಕು ಈ ರೀತಿಯಾಗಿ ನೀವು ಆನ್ಲೈನ್ ಮೂಲಕ ಇಲ್ಲಿ ಈ ಲಾಸ್ಟ್ ವೆಬ್ಸೈಟ್ ಮೂಲಕ ಇಲ್ಲಿ ನೀವು ಕಂಪ್ಲೇಂಟನ್ನು ರೈಸ್ ಮಾಡ್ಬೋದು ಸ್ನೇಹಿತರೆ ನೋಡಿ ಅಕ್ನಾಲಿಮೆಂಟ್ ಕೂಡ ಇಲ್ಲಿ ಪ್ರಿಂಟ್ ಜನ್ರೇಟ್ ಆಗಿದೆ ಇದನ್ನು ಪ್ರಿಂಟ್ ಮಾಡಿ ನೀವು ಪೊಲೀಸ್ ಸ್ಟೇಷನ್ ಕೂಡ ನೀವು ಸಬ್ಮಿಟ್ ಮಾಡ್ಬೋದು ಈ ರೀತಿಯಾಗಿ ನೀವು ಈಸಿಯಾಗಿ ಸುಲಭವಾಗಿ ಆನ್ಲೈನ್ ಮೂಲಕ ಕಂಪ್ಲೇಂಟ್ ಹಾಕಬಹುದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಆನ್ಲೈನ್ ಹೆಲ್ಪಿಂಗ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು